ಕಾಂಬಿನೇಷನ್ ಏನಾದ್ರೂ ಪೊಲೀಸ್ ಠಾಣೆ ಪೊಲೀಸರ ನಡೆ ಸಾರ್ವಜನಿಕ ಆಕ್ರೋಶ ರೋಡೆಲ್ಲ ಬ್ಲಾಕ್ ಮಾಡ್ತಾ ಇದಾರೆ, ಸ್ಕೂಲ್ ವ್ಯಾನ್ ಹೋಗೋದು ದಾರಿ ಇಲ್ಲ, ಸಾರ್ವಜನಿಕ ಓಡಾಡಕ್ಕೆ ದಾರಿ ಇಲ್ಲ, ಆಂಬ್ಯುಲೆನ್ಸ್ ಹೋಗೋಕ್ಕೂ ಬಿಡ್ತಾ ಇದೆ, ಆಮೇಲೆ ದರ್ಶನ್ ವಾಕ್ ಮಾಡೋದಕ್ಕೆ ಶಾಮಿಯನ್ನು ಹಾಕಿದ್ದಾರೆ ಅಂತ ಮಾತಾಡಿ. ಅವ್ರಿಗೆ ಹೇಳೋಣ ಪೊಲೀಸ್ನವರಿಗೆ ಸರಿಯಾಗಿ ಸಾರ್ವಜನಿಕ ದೃಷ್ಟಿಯಿಂದ ಏನಾಗಬೇಕು ಅದನ್ನು ಮಾಡಿ ಅಂತ ಹೇಳ್ತೇನೆ. ಆದರೆ ಅವ್ರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ನಾವು ಅವರಿಗೆ ಫ್ರೀಯಾಗಿ ಬಿಡಬೇಕು. ಯಾರು ಕೂಡ ಅಪರಾಧಿನ ಕರ್ಕೊಂಡು ಬಂದು ಬಿರಿಯಾನಿ ಊಟ ಕೊಟ್ಟು ಆಮೇಲಿಂದ ಅವರಿಗೆಲ್ಲ ರಾಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಮಾಡೋದಿಲ್ಲ, ಮಾಡಿಕೊಡ್ದು. ಆ ಥರದ್ದು ಇಲ್ಲ ಅಂತ ಹೇಳಿ ಅವರು ನಾನು ವಿಚಾರ್ತಾ ಅವೆಲ್ಲ ಮೊನ್ನೆ ಹೇಳಿದಾಗ ನಾನು ವಿಚಾರ ಮಾಡಿದೆ, ಏನ್ರಿ ಈ ರೀತಿಯೆಲ್ಲ ಹೇಳ್ತಾ ಇದ್ದಾರೆ ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲ ಈ ರೀತಿ ಹೇಳ್ತಾ ಇದ್ದಾರಪ್ಪ ಏನು ಅಂತ ಕೇಳಿದಾಗ, ಇಲ್ಲ ಸರ್ ನಾವು ಹಂಗೆಲ್ಲ ಮಾಡಿಲ್ಲ, ಮಾಡೋದು ಇಲ್ಲ. ಅವರಿಗೆ ಬೇರೆ ಎಲ್ಲ ಅಪರಾಧಿಗಳು ಹೇಗೆ ಟ್ರೀಟ್ ಮಾಡಬೇಕು ಅವರನ್ನು ಹಾಗೆ ಟ್ರೀಟ್ ಮಾಡ್ತೀವಿ, ಅದರಲ್ಲಿ ಯಾವುದೇ ಮುಲಾಜಿಲ್ಲ ಅಂತ ಹೇಳಿದರು. ಅದರಿಂದ ಅವರಿಗೆ ಫ್ರೀಯಾಗಿ ಅವ್ರು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬಿಡೋಣ ಅಂತ ಅನಿಸುತ್ತೆ. ಸರ್ ಸಾರ್ವಜನಿಕರು ಏನಾದರೂ ಅದೆಲ್ಲ ಏನೂ ಇಲ್ಲ, ನಾನು ಕೇಳಿದೆ ಕಮಿಷನರ್ಗೂ ಕೇಳಿದೆ, ಅದೆಲ್ಲ ಆ ರೀತಿ ಏನೂ ಇಲ್ಲ ಅಂತ ಹೇಳಿ. ಕಂಪ್ಲೇಂಟ್ ಕೊಡೋದಕ್ಕೆ ಒಳಗಡೆ ಬರ್ತದೆ ಸರ್ ಸಾರ್ವಜನಿಕ ಪಾಸ್ಪೋರ್ಟ್ ವೆರಿಫಿಕೇಶನ್ ಬರೋದು ಅದನ್ನು ಸಮಸ್ಯೆ ಆಗ್ತಿದೆ ಅಂತಲೂ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಹೇಳ್ತೀನಿ ಅದನ್ನೆಲ್ಲ ಮಾಡೋಕ್ಕೆ.